ಕರ್ನಾಟಕದ ಬಲ ಸರ್ಕಾರದ ಬಹಳ ಪ್ರಮುಖವಾದಂತಹ बस
ಸತ್ಯವಾಗಿ ನಾವು ಕರ್ಕೊಂಡು ಬಂದು ಇದನ್ನು ಓಪನ್ ಮಾಡಿದ್ರೆ ಇದು ಕೂಡ ಸಾಕ್ಷಿ. ನಮ್ಮ ಮೇಲೆ ಮಾಡಿದಾಗ ಅನೇಕ ಕೆಲಸಗಳನ್ನ ಮಾಡಿದ್ದೇವೆ, ಇನ್ನು ಕೂಡ ಮಾಡ್ತೀವಿ. ಅವೆಲ್ಲ ಕೆಲಸಗಳನ್ನು ಈಡೇರಿಸಲಿಕ್ಕೆ ಸಮಯ ಅವಕಾಶ ಬೇಕು. 5 ವರ್ಷಗಳ ಅವಧಿಯಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂತೀವಿ ಎನ್ನುವ ಗ್ಯಾರಂಟಿಯನ್ನ ನಾವು ಇಟ್ಟುಕೊಂಡು ಅದರಂತೆ ನಮ್ಮ ಜಿಲ್ಲಾ ಸಚಿವರಾದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಶಿವಣ್ಣ ಸಾಹೇಬ್ ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅವರು ಒಬ್ಬ ಅನುಭವಿ ರಾಜಕಾರಣಿ, ಮಂತ್ರಿಯಾಗಿ 6 ಬಾರಿ ಶಾಸಕರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದು ಇವತ್ತು ಒಂದು ರಿವ್ಯೂ ಕೂಡ ಮಾಡಿದ್ದಾರೆ. ಬಹಳಷ್ಟು ಈ ಜಿಲ್ಲೆಗೆ ಅನುಕೂಲ ಆಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸಗಳು ಆಗ್ತವೆ. ಆ ದಿಸೆಯಿಂದ ನಾವೆಲ್ಲರೂ ಏನು ನಾವು ನೋಡಿದೀವಿ ನೋಡಿದಂತೆ ನಡೀತೀವಿ. ಆ ಗ್ಯಾರಂಟಿಯೊಂದಿಗೆ ಈ ದಿವಸ ಶಕ್ತಿ ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಹಳ ಜನರಿಗೆ ಏನಾಗಿದೆ ಅಂದ್ರೆ ಹೆಣ್ಮಕ್ಕಳೆಲ್ಲ ಊರಾಗ ನಿನ್ನೆ ಒಬ್ಬ ನಮಗೆ ಕೇಳ್ದ, ಹೆಣ್ಮಕ್ಳಿಗೆ ಬಸ್ ಪಾಸ್ ಕೊಟ್ಬಿಟ್ರೆ ಅವ್ರ ಊರಾಗ ಇರೋದಿಲ್ಲ, ಅಡಿಗೆ ನಾವು ಮಾಡಬೇಕಾಗತ್ತ ಕೇಳ್ದ. ಹೌದಪ್ಪ, ಇಷ್ಟು ದಿವಸ ಅವ್ರು ಮಾಡಿ ಹಾಕಿದಾರ, ಇಪ್ಪ ನೀನ್ ಮಾಡ್ಕೊಡ್ತೀನಿ ಅಂತ ಸ್ವಲ್ಪ ದಿವಸ ಅವರು ಅಡ್ಡಾಡ್ಲಿ ಅಂತ ಹೇಳಿದ್ರು ನಿನ್ನೆ. ಹಾಗೆ ಒಂದ್ಸಲ ಇಷ್ಟು ದಿವಸ ಅವರು ಒಬ್ಬ ನಿನಗೆ ಎಲ್ಲ ಮಾಡಿ ಸೇವಾ ಮಾಡಿದಾರ, ಈಗ ಒಂದ್ ಸ್ವಲ್ಪ ದಿವಸ ನೀನು ಮಾಡ್ಕೊಡ್ತೀನಿ, ಅನ್ನಕ್ಕ ಅಕ್ಕಿ ಕೊಡ್ತೇವೆ, 10 ಕೆಜಿ ಅಕ್ಕಿ ಕೊಡ್ತೇವೆ, ಎಲ್ಲ ನಡೀ ಮನೆಯಾಗ ಒಂದೆಲ್ಲದೂ ಕೊಡ್ತೀವಿ, ನೀನು ಒಂದು ಮಾಡ್ಕೊಂತಿಲ್ಲಪ್ಪ ಅಂತ ಹೇಳಿದ್ರು. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಹೆಣ್ಣುಮಕ್ಕಳು ಅರ್ಧ ಹೋಗ್ತಾರಂತ. ಇವತ್ತು ಪ್ರಾಣಿ ಹಾಗೇನೆ ಇಲ್ಲ, ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ 70 ರೂಪಾಯಿ ಇದೆ ಸರ್, 80 ರೂಪಾಯಿ ಇದೆ. ಇವತ್ತು ಹೆಣ್ಮಕ್ಳು ಅನೇಕ ಕೆಲಸದ ಕಾರ್ಯಗಳಿಗೆ ಹೋಗ್ತಾರೆ, ಸಣ್ಣ ಪಗಾರ ಇರ್ತದೆ, ಅವರು ಪಾಪ ಅಲ್ಲೇ ಮನೆ ಬಾಡಿಗೆ ಮಾಡ್ಕೊಂಡು ಇರ್ಬೇಕಾಗ್ತದೆ. ಇವತ್ತು ಬಸ್ ಪಾಸ್ ಫ್ರೀ ಇರೋದ್ರಿಂದ ಒಂದ್ ತಾಸಿಗೆ ಹುಬ್ಬಳ್ಳಿಗೆ ಹೋಗ್ತಾರೆ, ಇನ್ನೊಂದು ತಾಸಿಗೆ ಹುಬ್ಬಳ್ಳಿ ಅಂತ ಬಂದ್ ಕೊಡ್ತಾರೆ. ಹಾಗೇ ನೀವು ಮನೆ ಮಾಡ್ಕೊಂಡು ಇರ್ತಾರೆ, ಮಕ್ಕಳನ್ನೆಲ್ಲ ನೋಡ್ಕೊಂಡು ಇರ್ತಾರೆ. ಇದು ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಲಿದೆ ಅನ್ನೋದು ನಮ್ಮ ಬಿಜೆಪಿ ಅವರಿಗೆ ಗುರುತಿದ್ದಂಗಿಲ್ಲ ಅಂತ ತಿಳ್ಕೊಬೇಕಾಗಿದೆ. ಆದ್ದರಿಂದ ಕೇವಲ ಹೆಣ್ಮಕ್ಳು ಇವತ್ತು ಅವ್ರ ಮನೆಯವರನ್ನೇ ಅವಲಂಬಿಸಿ ಏನೋ ಇವತ್ತು ಬಸ್ಸಿಗೆ ದುಡ್ಡು ಕೊಡ್ರಿ, ಈಗ ನೀವು ಕೇಳಾಗಿಲ್ಲ, ನೀವು ತವರು ಮನೆಗೆಲ್ಲ ಹೋಗ್ರಿ, ಮಾವನ ಮನೆಗೆಲ್ಲ ಹೋಗ್ರಿ, ಎಲ್ಲೇ ಹೋದ್ರು ಸಹಿತ ನಿಮಗೆ ಫ್ರೀ ಪಾಸ್ ಅನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದೆ. ಇದು ಉದ್ಯೋಗಸ್ಥ ಮಹಿಳೆಯರಿಗೂ ಕಾಲೇಜು ಮುಗಿದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಇದರಲ್ಲಿ ಇನ್ಕಮ್ ಇಂಥವರಿಗೆ ಇಂಥವ್ರಿಗಂತ ಇಲ್ಲ, ಮಹಿಳೆಯರು ಯಾರಿದ್ದಾರೆ ಅವ್ರು ಎಲ್ಲರಿಗೂ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದರಿಂದ ಬಹಳಷ್ಟು ಇದರಿಂದ ಅನುಕೂಲ ಆಗಲಿದೆ ಅನ್ನೋ ಇದು ಇದೆ. ಮತ್ತು ನಮ್ಮ ಸಾರಿಗೆ ನಿಗಮಕ್ಕೂ ಕೂಡ ಅನುಕೂಲ ಆಗ್ತದೆ. ನಮ್ಮ ನಿಗಮಕ್ಕೆ ಪಗಾರ ಕೊಡೋಕ್ಕೂ ಕೂಡ ಶಕ್ತಿ ಇಲ್ಲ ಅಂತದ್ದು ತೊಂದರೆ ಆಗಿತ್ತು. ಆ ತೊಂದರೆಯನ್ನ ನಿವಾರಿಸಕ್ಕಂತ ಮತ್ತೊಂದು ಉಪಾಯ ಇಲ್ಲಿದೆ. ನಮ್ಮ ನಿಗಮದವರಿಗೆ ಸರ್ಕಾರ ಪ್ರತಿ ತಿಂಗಳ ಇವೇನು ಬಿಲ್ ಅದೇ ಕೊಟ್ಟು ನೇರವಾಗಿ ನಿಗಮಕ್ಕೆ ಬರೋದ್ರಿಂದ ನಿಗಮದವರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ. ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನುಕೂಲ ಆಗಲಿದೆ ಅಂತ ಒಂದು ಶಕ್ತಿ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ಮಂಜೂರು ಮಾಡಿ ಇವತ್ತು ಜಾರಿಗೆ ತಂದಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳುವುದಂತ ನಾವು ವಿನಂತಿಸಿಕೊಂಡು ನಮ್ಮ ಜಿಲ್ಲಾಧಿಕಾರಿಗಳ ಆದಿಯಾಗಿ ಎಲ್ಲರೂ ನಿನ್ನೆ ನಮ್ಮ ಮನೆ ತಾವೇ ನಮ್ಮ ಜಿಲ್ಲಾ ಸಚಿವರ ಉಸ್ತುವಾರಿಯನ್ನು ಕೊಟ್ಟು ನಿನ್ನೆ ಒಂದೇ ದಿವಸದಲ್ಲಿ ತಾವು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ಹಾಗೆಯೇ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಮೂಲಕ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ, ನಿರುದ್ಯೋಗ ಯುವಕರಿಗೆ ಭತ್ತೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಹಲವಾರು ಉತ್ತಮವಾದಂತಹ ಮತ್ತು ಪುಟ್ಟ ಕೈಗೆ 10 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಏನು ನಾವು ಘೋಷಣೆ ಮಾಡಿದ್ವಿ ಆ ಕಾರ್ಯಕ್ರಮಗಳಲ್ಲಿ ಇವತ್ತ ಮೊದಲೇ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಕೂಡ ಸಂತೋಷದಿಂದ ಉದ್ಘಾಟನೆ ಮಾಡಿವೆ. ಅದನ್ನೆಲ್ಲರನ್ನು ಕೂಡ ಸರಿಯಾದ ರೀತಿಯೊಳಗ ನಮ್ಮ ಅಧಿಕಾರಿಗಳು ಇವತ್ತ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಮಹಿಳೆಯರಿಗೆ ಸರಿಯಾದ ರೀತಿಯೊಳಗ ಸಹಕರಿಸಿಕೊಂಡು ಅವರನ್ನು ಉಚಿತವಾಗಿ ಸರ್ಕಾರ ತಂದಿರತಕ್ಕಂಥ ಕಾರ್ಯಕ್ರಮವನ್ನ ಸದ್ಬಳಕೆ ಆಗೋ ರೀತಿ ಒಳಗ ತಾವೆಲ್ಲ ಸಹಕಾರ ನೀಡಬೇಕಂತ ಅವರಲ್ಲಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆಸಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.
ರಾಜಕಾರಣಿ. ಅವರ ಅವಧಾನ ಪರಿಚಯ 1994 ರಲ್ಲಿ ಅವರು ಕೂಡ ಚುನಾವಣೆಯಲ್ಲಿ ಗೆದ್ದುಕೊಂಡರು. ನಾವು ಕೂಡ ಚುನಾವಣೆಯಲ್ಲಿ ಅದೇ ಮಧ್ಯಭಾಗದಲ್ಲಿ ಗೆದ್ದಿದ್ವಿ. ಅವಾಗ ನಮ್ಮ ಅಧ್ಯಕ್ಷರಾದ ಸಚಿವರಾದ್ರೆ ಅವರು ಆಗಲಿ. ಆದರೆ ಇವತ್ತು ಅವರು ಎರಡು ಸಲ ಅವಕಾಶ ಸಿಕ್ಕಿದೆ. ಇವತ್ತು 6 ಸಲ ಎಂಎಲ್ಎ ಆಗಿ ಹಾಕಿಕೊಂಡರು. ನಾವು 4 ಸಲ ಬಂದರು. ಅಂತೂ ನಮ್ಮ ಜಿಲ್ಲಾಗೆ ಸಚಿವರು ಸಿಗದೇ ಇದ್ರು ಕೂಡ ಒಬ್ಬ ಒಳ್ಳೆ ಸಚಿವರನ್ನ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಕೊಟ್ಟದಕ್ಕಾಗಿ ಬಹಳ ಸಂತೋಷ ಆಗಿದೆ. ನಮ್ಮ ಜಿಲ್ಲೆಗೆ ಅತ್ಯಂತ ಆತ್ಮೀಯರಿಂದ ಅವರನ್ನು ಸ್ವಾಗತ ಮಾಡಿ ಅವರಿಂದ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಅವರನ್ನು ನಾವು ಬಳಕೆ ಮಾಡಿಕೊಳ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಮತ್ತೊಮ್ಮೆ ಅವರು ಸ್ವಾಗತ ಮಾಡಿ ನನ್ನ